ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾವು ಈ ದಿನ ಬಂಟನಗವಿ ಅಂದರೆ ಹೊಸದುರ್ಗ ತಾಲೂಕಿನ ಒಂದು ಕುಗ್ರಾಮವಾದಂಥ ಒಂದು ಬಂಟನಗವಿ ಏಕೆ ಕಾಲೋನಿಯಲ್ಲಿದ್ದೇವೆ. ಇಲ್ಲಿನ ಒಂದು ಈ ಒಂದು ಪರಿಸ್ಥಿತಿ ಏನಂದರೆ, ಈಗಾಗಲೇ ನಮ್ಮ ವಾಣಿ ವಿಲಾಸ ಸಾಗರ ಜಲಾಶಯ ಈಗಾಗಲೇ ತುಂಬಿ ತುಳುಕುವಂಥ ಒಂದು ಹಂತದಲ್ಲಿದೆ ಅಂತಲೇ ಹೇಳ್ಬೋದು. ಸತತವಾಗಿ 89 ವರ್ಷಗಳ ನಂತರ ಈ ಕೆರೆ ಕೋಡಿ ಬಿದ್ದು ಇಲ್ಲಿನ ಒಂದು ಪ್ರದೇಶದಲ್ಲಿ ಇನ್ನೀರು ಪ್ರದೇಶದಲ್ಲಂತೂ ಅದರಲ್ಲೂ ವಿಶೇಷವಾಗಿ ಮಾಡದಕೆರೆ ಹೋಬಳಿ ಇರ್ಬೋದು ಮತ್ತು ಮತ್ತೋಡು ಹೋಬಳಿ ಇರ್ಬೋದು, ಈ ಎರಡೂ ಭಾಗಗಳಲ್ಲಿಯೂ ಕೂಡ ಆ ಇನ್ನೀರು ಪ್ರದೇಶದಲ್ಲಿ ಸಾಕಷ್ಟು ಅತಿವೃಷ್ಟಿ ಆಗಿಬಿಟ್ಟು ಆ ಅತಿವೃಷ್ಟಿಯಿಂದ ಸಾಕಷ್ಟು ಗ್ರಾಮಗಳು ಕೂಡ ಮುಳುಗಡೆ ಆಗಿದ್ವು. ಆ ಮುಳುಗಡೆ ಆಗಿದ್ದಂಥ ಹಂತದಲ್ಲಿ ಅಲ್ಲಿನ ಸಂಪರ್ಕ ಇರ್ಬೋದು, ಆ ಊರಿಗೆ ರಸ್ತೆ ಸಂಪರ್ಕ ಇರ್ಬೋದು, ಮತ್ತು ಯಾವುದೇ ರೀತಿಯ ನಾಗರಿಕ ಸೌಲಭ್ಯಗಳು ಕೂಡ ಸಿಗದೇ ಇರತಕ್ಕಂಥ ಒಂದು ಸಂದರ್ಭ ಈ ಬಾರಿ ತಲುಪಿ ಅಲ್ಲಿನ ಜನರ ಸ್ಥಿತಿ ಚಿಂತಾಜನಕವಾಗಿತ್ತು ಅಂತಲೇ ಹೇಳ್ಬೋದು. ಈಗಾಗಲೇ ಮಳೆ ಪ್ರಮಾಣ ಕಡಿಮೆ ಆದ್ದರಿಂದ ಸ್ವಲ್ಪ ಸಂಪರ್ಕ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇದೆ ಇವಾಗ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೊಸದುರ್ಗದ ಶಾಸಕರಾದಂಥ ಶ್ರೀಯುತ ಗೂಳಿಹಟ್ಟಿ ಡಿ ಶೇಖರ್ ಅವರು ಏನು ಬಂಟನಗವಿಯ ಏಕೆ ಕಾಲೋನಿಯ ಒಂದು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಸುಮಾರು 60 ಮನೆಗಳಿರತಕ್ಕಂಥ ಒಂದು ಗ್ರಾಮ, 60 ಮನೆಗಳಲ್ಲಿ ಸುಮಾರು 5-5 ಜನ ಅಂದ್ರೂ ಕೂಡ ಒಂದು 300-400 ಸಂಖ್ಯೆಯ ಜನಸಂಖ್ಯೆ ಇರತಕ್ಕಂಥ ಒಂದು ಈ ಒಂದು ಗ್ರಾಮಕ್ಕೆ ವಿಶೇಷವಾಗಿ ಆ ದಿನಗಳಲ್ಲಿ ಅಂದರೆ ಏನು ಅವತ್ತು ಏನು ಒಂದು ಅತಿವೃಷ್ಟಿಯಿಂದ ಏನು ಸಂಕಷ್ಟಕ್ಕೆ ಒಳಗಾಗಿದ್ದು ಅವತ್ತೇ ಕೂಡ ಈ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಸ್ಥಳೀಯ ಜನರಿಗೆ ಒಂದು ಗಂಜಿ ಕೇಂದ್ರವನ್ನು ಶಾಲೆಯಲ್ಲಿ ತೆರೆದು ಅವರಿಗೆ ಊಟ ಉಪಚಾರದ ವ್ಯವಸ್ಥೆ ಮತ್ತು ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿ ಅದನ್ನೆಲ್ಲ ನಿಭಾಯಿಸಿ ಈಗ ಮುಂದುವರೆದ ಒಂದು ಭಾಗವಾಗಿ ಈ ಊರಿನ ಗ್ರಾಮಸ್ಥರಿಗೆ ಸುಮಾರು ಒಂದು 60 ಮನೆಗಳಿರ್ತಕ್ಕಂಥ ಈ ಒಂದು ಗ್ರಾಮಸ್ಥರಿಗೆ ಇವತ್ತು ರೇಷನ್ ಕಿಟ್ಟನ್ನು ಮತ್ತು ಸಂಬಂಧಿಸಿದಂಥ ಒಂದು ಮನೆಗೆ ಬೇಕಾದಂಥ ಒಂದು ಉಪಯುಕ್ತವಾದ ವಸ್ತುಗಳನ್ನು ಇವತ್ತು ನೀಡ್ತಾ ಇದ್ದಾರೆ. ಬನ್ನಿ, ನಾವಿಲ್ಲಿ ನೋಡ್ತಾ ಇದ್ದೇವೆ, ನಾವಿಲ್ಲಿ ಸಾಲು ಸಾಲಾಗಿ ಜೋಡಿಸಿರ್ತಕ್ಕಂಥ ರೇಷನ್ ಕಿಟ್ಗಳು, ಅಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಅಕ್ಕಿ ಪಾಕೆಟ್ಗಳು, ಅಂದರೆ ಒಂದೊಂದು ಮನೆಗೆ ಸುಮಾರು 25 ಕಿಲೋ ಲೆಕ್ಕದಲ್ಲಿ ಒಂದು ತಿಂಗಳಿಗೆ ಅಥವಾ ಒಂದು ತಿಂಗಳಿಗಿಂತ ಜಾಸ್ತಿನೇ ಆಗ್ಬೋದು ಅನಿಸುತ್ತೆ ಇದು ರೇಷನ್ ಕಿಟ್ ಒಂದೊಂದು ಮನೆಗಳಿಗೆ. ಇಷ್ಟೆಲ್ಲ ಒಂದು ಸಂಪೂರ್ಣವಾದ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಹೇಳ್ಬೋದು. ಅದರಲ್ಲಿ ನಾವೀಗ ಈ ಊರಿನ ಗ್ರಾಮಸ್ಥರಾದ ಇಲ್ಲೊಬ್ಬರಿದ್ದಾರೆ, ತಮ್ಮ ಹೆಸರಮ್ಮ? ತಮ್ಮ ಹೆಸರು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯವರೇ, ಈಗ ಸತತವಾಗಿ 89 ವರ್ಷಗಳ ನಂತರ ಡ್ಯಾಮು ತುಂಬುವ ಹಂತದಲ್ಲಿದ್ದು ಕೋಡಿ ಬಿದ್ದಿದೆ, ಆ ವಾಣಿ ವಿಲಾಸ ಕೋಡಿ ಬಿದ್ದಿರೋದ್ರಿಂದ ಇಲ್ಲಿನ ಸ್ಥಳೀಯ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ಈಗಾಗಲೇ ಸಾಕಷ್ಟು ಮಾಹಿತಿ ಎಲ್ಲ ನಮ್ಮ ರಾಜ್ಯದ ಜನತೆಗೂ ಕೂಡ ಗೊತ್ತಾಗಿದೆ, ನಮ್ಮ ಭಾರತದಾದ್ಯಂತಲೂ ಕೂಡ ಇಲ್ಲಿನ ಪರಿಸ್ಥಿತಿ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸನ್ಮಾನ್ಯ ಶಾಸಕರಾದಂಥ ಶ್ರೀಯುತ ಗೂಳಿಹಟ್ಟಿ ಡಿ ಶೇಖರ್ ಅವರು, ನಿಮಗೆ ಆ ಒಂದು ನೆರೆ ಬಂದಂಥ ಪರಿಸ್ಥಿತಿಯಲ್ಲಿ ಅಂದರೆ ಇಲ್ಲಿ ಮುಳುಗಡೆಯಾದಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ನಿಮಗೆ ಸ್ಪಂದನವನ್ನು ನೀಡಿದ್ರು? ನಮಗೆ ಅಲ್ಲಿ ಊಟಕ್ಕೆ ತಿಂಡಿಗೆ ಎಲ್ಲ ವ್ಯವಸ್ಥೆ ಮಾಡಿ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟರು. ಮತ್ತೆ ಅವಾಗ ಏನಂತ ಆಶ್ವಾಸನೆ ಕೊಟ್ಟೋಗಿದ್ರಿ ಇಲ್ಲಿ ಬಂದು? ನಿಮಗೆ ಎಲ್ಲದಕ್ಕೂ ಕಿಟ್ ಕೊಡ್ತೀವಿ, ಒಳ್ಳೆ ಇದನ್ನ ಮಾಡ್ತೀವಿ, ರೇಷನ್ ಕೊಡಿಸ್ತೀವಿ, ನಿಮಗೆ ಮುಳುಗಿರೋಂಥವ್ರಿಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ ಹೋಗಿದ್ವಿ. ಈಗ ಸನ್ಮಾನ್ಯ ಶಾಸಕರಾದಂಥ ಶ್ರೀಯುತ ಗೂಳಿಹಟ್ಟಿ ಡಿ ಶೇಖರ್ ಅವರು ಇದೀಗ ನಮ್ಮ ಕ್ಯಾಮ್ರಾ ಮುಂದೆ ಇದ್ದಾರೆ, ಅವರು ಅವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈಗಾಗಲೇ ಈ ನಮ್ಮ ವಾಣಿವಿಲಾಸ ಹಿನ್ನೀರಿನ ಪ್ರದೇಶದಲ್ಲಿ ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ, ತಾವುಗಳು ಕೂಡ ಸಾಕಷ್ಟು ನೆರವನ್ನು ಕೂಡ ನೀಡ್ತಾ ಇದ್ದೀರಿ ಸರ್ಕಾರದಿಂದ ಅನ್ನೋದಕ್ಕಿಂತ ಮುಖ್ಯವಾಗಿ ವೈಯಕ್ತಿಕವಾಗಿ ನೆರವನ್ನು ನೀಡ್ತಾ ಇದ್ದೀರಿ. ಈಗ ಈ ಒಂದು ಬಂಟನಗವಿ ಏಕೆ ಕಾಲೋನಿಯಲ್ಲಿ ನೋಡಿದ ಹಾಗೆ ಜನ ಸಾಕಷ್ಟು ಜನ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ. ಈಗ ಆಲ್ರೆಡಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಇಲ್ಲಿ ಏನೇನು ವಸ್ತುಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ತುಂಬ ಪರಿಪೂರ್ಣವಾಗಿ ಒಂದು ಏನು ಅವ್ರಿಗೆ ಏನು ಬೇಕು ಈವನ್ ಬೆಡ್ಶೀಟ್ ಕೂಡ ತುಂಬ ಥಿಂಕ್ ಮಾಡಿ ಯೋಚನೆ ಮಾಡಿ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಅಂಥ ಒಂದು ವಸ್ತುವನ್ನು ಕೂಡ ಕೊಟ್ಟಿದ್ದೀರಿ, ಇದಕ್ಕೆ ಜನಗಳಿಗೆ ಏನು ಸಂದೇಶ ಕೊಡ್ತೀವಿ? ಇಲ್ಲ, ಕಳೆದ 15 ದಿವಸದಿಂದ ನೋಡಿದಾಗ ಇಲ್ಲಿ ಮಳೆ ಬಾವಣೆ ಎಲ್ಲ ಬ್ಯಾಕ್ ವಾಟ್ರಲ್ಲಿ ನೀರು ಬಂದಾಗ ಇಲ್ಲಿ ಸ್ಕೂಲಲ್ಲೆಲ್ಲ ನೀರು ಬಂದಿತ್ತು, ಮನೆಗಳಿಗೆಲ್ಲ ನೀರು ಬಂದಿತ್ತು. ಸುಮಾರು ನಾವು ಬಂದು ನೋಡಿದಾಗ 10 ಅಡಿ ಮೇಲೆ ನೀರು ಇಲ್ಲಿ ಇನ್ನೂ ಈಗಲೂ ಕೂಡ ನೀರಿದೆ. ಹಾಗಾಗಿ ಈ ಜನಗಳಿಗೆ ತೊಂದರೆ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ತಕ್ಷಣಕ್ಕೆ ನಾವಿಲ್ಲಿ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಅವತ್ತೂ ಬಂದು ಸರ್ಕಾರದಿಂದ ಏನೇನೇನು ಬೇಕೋ ಮಾಡಿಸಿದ್ದೀವಿ. ಈಗ ಮೊನ್ನೆ ಬಂದಾಗ ಮತ್ತೆನೂ ಕೂಡ ಜನಗಳೆಲ್ಲ ರಿಕ್ವೆಸ್ಟ್ ಮಾಡಿದರು. ಈ ಪರಿಸ್ಥಿತಿ ನಮ್ಗೆ ಗೊತ್ತಿದೆ, ಇದೇನು ಇವತ್ತಿನ ಒಂದು 2-3 ದಿನಕ್ಕೆ ಒಂದು ವಾರ 15 ದಿವಸಕ್ಕೆ ಪಾಪ ಅವ್ರಿಗೆ ಈಗ ತಾತ್ಕಾಲಿಕವಾಗಿ ಸಹಾಯ ಆಗ್ಬೋದು ಅಷ್ಟೇ. ಬಟ್ ಈ ಶಾಶ್ವತ ಪರಿಹಾರ ಮಾಡಬೇಕಂತೇಳಿದ್ರೆ ಇವ್ರಿಗೆ ರಾಮಜಳಿ ಸರ್ಕಾರಿ ಜಾಗದ ಹತ್ರ ಒಂದು
ಇವ್ರಿಗೆಷ್ಟು 60 ಮನೆ ಇದೆ ಇವರೆಲ್ಲ ಹೋಗ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಒಳ್ಳೆ ಲೇಔಟ್ ಮಾಡಿಬಿಟ್ಟು ಮನೆಗಳನ್ನು ಮಾಡಿ ಅಲ್ಲಿಗೆ ಮನೆಗಳ ನಿರ್ಮಾಣ ಮಾಡಿ ಅವರಿಗೆ ಪುನರ್ವಸತಿ ವ್ಯವಸ್ಥೆನ ಕಲ್ಪಿಸಬೇಕಾಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಜನರು ಬಂದು ನಮಗೆ ಇವರ ಸದ್ಯದ ಪರಿಸ್ಥಿತಿಯಲ್ಲಿ ಇವರಿಗೆ ಏನೇನು ಸಹಾಯ ಮಾಡಬೇಕು ಸಣ್ಣ ಸಣ್ಣ ಅಳಿಲ್ ಸೇವೆನ ನಾವು ಮಾಡಿದೀವಿ ಈಗ ಮಾಡದಕೆರೆ ಮತ್ತು ಮತ್ತೋಡು ಎರಡು ಹೋಬಳಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದೆ ಈ ಒಂದು ಪರಿಸ್ಥಿತಿಯಲ್ಲಿ ತಾವುಗಳು ಕೂಡ ಪ್ರದೇಶ ವೀಕ್ಷಣೆಯನ್ನು ಕೂಡ ಈಗ ಆಲ್ರೆಡಿ ಮಾಡ್ತಾ ಇದ್ದೀರಾ ಮತ್ತು ರಾತ್ರಿ ಹೊತ್ತು ಕೂಡ ಹೋಗಿ ಅಲ್ಲೆಲ್ಲ ಸಂಕಷ್ಟಕ್ಕೆ ಸಿಲುಕಿದವರನ್ನ ಭೇಟಿ ಮಾಡಿದ್ದೀರಾ ಈಗ ಸರ್ಕಾರದ ಜೊತೆ ಯಾವ ರೀತಿ ಸಮನ್ವಯತೆ ಸಾಧಿಸಿದ್ರಿ ಈ ವಿಷಯವಾಗಿ ಈಗಾಗಲೇ ನಾನು ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಈಗಾಗಲೇ ಒಂದು ತಿಂಗಳಿಂದನೇ ಇನ್ನ ನೀರು ಇನ್ನ ಡ್ಯಾಮ್ ಇನ್ನ ತುಂಬಿರಲಿಲ್ಲ ಆವಾಗಲೇ ಇದರ ಅರಿವನ್ನು ನಾವು ಅರ್ಥ ಮಾಡಿಕೊಂಡು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಸಾಹೇಬರ ಹತ್ರ ಇದರ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಸರ್ವೆ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಈಗ ಸರ್ವೆ ಕಾರ್ಯಗಳು ನಡೀತಾ ಇದೆ ಎಲ್ಲೆಲ್ಲಿ ಗ್ರಾಮಗಳನ್ನು ಶಿಫ್ಟ್ ಮಾಡಬೇಕು ಅಂತ ಕಡೆ ಗ್ರಾಮಗಳನ್ನು ಶಿಫ್ಟ್ ಮಾಡ್ತೀವಿ ಮನೆ ಕಳ್ಕೊಂಡವ್ರಿಗೆ ತೋಟ ಜಮೀನು ಕಂದಾಯ ಜಮೀನಲ್ಲಿ ಏನು ಪಟ್ಟ ಜಮೀನು ಕಳ್ಕೊಂಡವ್ರಿಗೆ ಪರಿಹಾರದ ವ್ಯವಸ್ಥೆಗಳನ್ನು ಮಾಡ್ತೀವಿ ಹಾಗೆಯೇ ಏನೇನು ಸಾಧ್ಯತೆ ಇದೆ ಇವರಿಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಆಮೇಲೆ ರಸ್ತೆಗಳಿರ್ಬೋದು ಇಲ್ಲೇ ಇದು ಇದನ್ನು ಅರಿವನ್ನು ಅರಿತೆ ಆಗಲಿಲ್ಲ ಟೆಂಡರ್ ಕೂಡ ಕರೆದಾರೆ ಇಲ್ಲೊಂದು ರಸ್ತೆ ಕೇಳ್ತಾ ಇದ್ರು ನೀರು ಈಗ 10 ಅಡಿ 15 ಅಡಿ ನೀರು ಹಿಡಿದ್ವಿ ಇದು ಇದು ಇನ್ನೂ ನೀರು ಬರೋದಕ್ಕಿಂತ ಮುಂಚೆನೇ ನಾವು ಇದನ್ನು ಅರ್ಥ ಮಾಡಿಕೊಂಡು ಅಲ್ಲಾಗಲೇ ಟೆಂಡರ್ ಕರೆದೀವಿ ಈಗಾಗಲೇ ಕೆಲಸ ಮಾಡಲಿಕ್ಕೆ ಹಾಗಾಗಿ ಇದರ ಅರಿವನ್ನು ನಮಗೆ ಪೂರ್ಣ ಇತ್ತು ಹಾಗಾಗಿ ಇದ್ರ ಕೆಲಸ ತೊಗೊಳ್ತಾ ಇದ್ವಿ ಇದಕ್ಕೆಲ್ಲದಕ್ಕಿಂತ ಮಿಕ್ಕಿಲಾಗಿ ನಾವೀಗ ಸರ್ಕಾರನ ಮುಖ್ಯಮಂತ್ರಿಗಳನ್ನ ನಾವು ಮನವಿ ಮಾಡಿದ್ವಿ 124 ಅಡಿಗೆ ಸ್ಲೂಸ್ ಗೇಟ್ಗಳನ್ನ ಇಡಬೇಕು ನೀರಿನ ಕಂಟ್ರೋಲ್ ಮಾಡಿದರೆ ಅಟ್ಲೀಸ್ಟ್ ಬ್ಯಾಕ್ ವಾಟ್ರಲ್ಲಿ ಇವರಿಗೆಲ್ಲ ಅನಾಹುತಗಳನ್ನು ತೋಟ ಜಮೀನು ಮುಳುಗೋದು ಮನೆಗಳು ಮುಳುಗೋದು ತಪ್ಪುತ್ತೆ ಅಂತೇಳಿ ಅದೊಂದು ಮನವಿ ಮಾಡಿದ್ವಿ ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ ಇದೀಗ ಈ 89 ವರ್ಷಗಳ ನಂತರ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕೂಡ ನಿಮಗೊಂದು ಇತಿಹಾಸದ ಮೈಲಿಗಲ್ಲು ಅಂತಲೇ ಹೇಳ್ಬೋದು ಇಲ್ಲಿನ ಸ್ಥಳೀಯ ನಾಗರಿಕರಿಗೆ ಒಂದು ಸೂಕ್ತವಾದಂಥ ಪರಿಹಾರ ಅಂದರೆ ಶಾಶ್ವತ ಪರಿಹಾರವನ್ನು ಕೊಟ್ಟರೆ ಅದು ನಿಮ್ಮ ಒಂದು ಐತಿಹಾಸಿಕ ಒಂದು ಸಾಧನೆ ಅಂತಲೂ ಕೂಡ ನಾವು ಭಾವಿಸ್ತೇವೆ ಇದರ ಪರವಾಗಿ ತಾವುಗಳು ಈಗಾಗಲೇ ಏನು ಇವರಿಗೆ ಒಂದು ವಿಶೇಷವಾಗಿ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ನೀವು ಇದು ಮಾಡ್ತಾ ಇದ್ದೀರಿ ಅದೇ ರೀತಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಂದರೆ ಈ ಈ ಭಾಗದಲ್ಲಿರ್ತಕ್ಕಂಥ ಇನ್ನೀರು ಪ್ರದೇಶದಲ್ಲಿರ್ತಕ್ಕಂಥ ಈ ಕೆಲವರಿಗೆ ಜಮೀನು ಮುಳುಗಡೆ ಆಗಿರ್ಬೋದು ಮತ್ತು ಆ ತೋಟಗಳ ಮುಳುಗಡೆ ಆಗಿರ್ಬೋದು ಆ ಬಗ್ಗೆ ಇಲಾಖೆ ವತಿಯಿಂದ ಈಗಾಗಲೇ ಜಮೀನು ಮುಳುಗಡೆ ಸರ್ವೆ ನಡೀತಾ ಇದೆ ಯಾರ್ಯಾರಿಗೆ ನಷ್ಟ ಆಗಿದೆ ಅದನ್ನು ಪಟ್ಟ ಜಮೀನುಗಳಲ್ಲಿ ಅದನ್ನು ಪರಿಹಾರಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ವೆ ಮಾಡ್ತಾ ಇದ್ದೀವಿ ಒಟ್ಟಾರೆ ಇವತ್ತು ಕೂಡ ಜಿಲ್ಲಾಧಿಕಾರಿಗಳಿಗಾಗಲೇ ಅಲ್ಲಿ ವೀಕ್ಷಣೆ ಮಾಡಿ ಹೋಗಿದ್ದಾರೆ ಸರ್ಕಾರ ಈ ಜನರ ಪರವಾಗಿ ಇದೆ ಈಗಾಗಲೇ ನಿನ್ನೆ ಮತ್ತೋಡ್ ಭಾಗದಲ್ಲಿ ಹಿಂದೆ ಸುಮಾರು ಒಂದು ಇಬ್ಬರಿಗೆ ಹಾವು ಕಚ್ಚಿ ತೀರೋಗಿದ್ರು ಅವರಿಗೆಲ್ಲ ನಿನ್ನೆ ರಾತ್ರಿ ಸುಮಾರು 11 ಗಂಟೆಯಲ್ಲಿ ಹೋಗಿ ಬೆಂಗಳೂರಲ್ಲಿ ಅಸೆಂಬ್ಲಿ ನಡೀತಾ ಇದ್ರು ಕೂಡ ರಾತ್ರಿ 11 ಗಂಟೆಯಲ್ಲಿ ಹೋಗಿ ಅವ್ರಿಗೆ ಪರಿಹಾರ ನಾವು ವ್ಯವಸ್ಥೆ ಮಾಡ್ಕೊಂಡು ಮಾಡಿಬಿಟ್ಟು ಬಂದಿವಿ ಅವ್ರಿಗೆಲ್ಲ ಒಬ್ಬರಿಗೆ ನೀರು ಮುಳುಗಿ ಸತ್ತೋಗಿದ್ರು ಅವ್ರಿಗೆಲ್ಲ 2 ಲಕ್ಷ 1 ಲಕ್ಷ ಹಾವು ಕಚ್ಚಿದ್ರಿಗೆ 1.5 ಲಕ್ಷ ಈ ರೀತಿ ನಾವು ನಿರಂತರವಾಗಿ ಜನಗಳ ಮಧ್ಯೆ ಇದ್ದೀವಿ ಜನಗಳಿಗೆ ಕಷ್ಟಕ್ಕೆ ಅವ್ರಿಗೇನಂದ್ರೆ ತಾತ್ಕಾಲಿಕ ಅವ್ರ ಜೊತೆಲಿದ್ದೀವಿ ಅಂತ ಗೊತ್ತಾದ್ರೆ ಅವ್ರಿಗೆ ಒಂದು ಧೈರ್ಯ ಬರ್ತದೆ ಆ ರೀತಿ ಧೈರ್ಯ ಇರುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಖಂಡಿತ ಇದು ಸನ್ಮಾನ್ಯ ಶಾಸಕರಾದಂಥ ಶ್ರೀತ ಗೂಳಿಹಟ್ಟಿ ಡಿ ಶೇಖರ್ ಅವರ ಮಾತು ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ